ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಭಾರತದಲ್ಲಿ ಅಗ್ಗದ ಪ್ರಯಾಣಕ್ಕೆ ರೈಲು ಹೆಸರುವಾಸಿ. ಪ್ರತಿದಿನ ಲಕ್ಷಾಂತರ ಪ್ರಯಾಣಿಕರು ರೈಲಿನಲ್ಲಿ ಸಂಚಾರ ಮಾಡ್ತಾರೆ. ರೈಲು ದೂರದ ಪ್ರಯಾಣಕ್ಕೆ ಹೇಳಿ ಮಾಡಿಸಿದಂತಿದೆ. ಟಾಯ್ಲೆಟ್ ವ್ಯವಸ್ಥೆ ಇರೋದ್ರಿಂದ ದೂರದ ಊರುಗಳಿಗೆ ಸಂಚಾರ ಮಾಡಲು ರೈಲ್ವೆ ಸಹಕಾರಿ. ಅಲ್ಲದೆ ರೈಲಿನ ಪ್ರಯಾಣದಲ್ಲಿ ಹೆಚ್ಚು ಆಯಾಸ ಕೂಡ ಆಗೋದಿಲ್ಲ. ಇಷ್ಟೊಂದು ಕಡಿಮೆ ದರದಲ್ಲಿ ನೀವು ಸಂಚಾರ ಮಾಡಬಹುದು ಎಂದಾದರೆ ರೈಲು ಎಷ್ಟು ಮೈಲೇಜ್ ಕೊಡುತ್ತೆ ಎನ್ನುವ ಕುತೂಹಲ ಕೂಡ ನಿಮಗೆ ಇರಲೇಬೇಕು. ಅದಕ್ಕೆ ಇಲ್ಲಿದೆ ಉತ್ತರ. ಲೋಕೋಮೋಟಿವ್ ಇಂಜಿನ್ಗಳನ್ನು ಅವುಗಳ ಇಂಧನ ಶೇಖರಣ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮೂರು ವರ್ಗಗಳನ್ನಾಗಿ ವಿಂಗಡಿಸಲಾಗುತ್ತೆ. 5,000 ಲೀಟರ್, 5,500 ಲೀಟರ್ ಹಾಗೂ 6,000 ಲೀಟರ್ ಇಂಜಿನ್ಗಳಿವೆ. ಇನ್ನು ರೈಲು ಎಷ್ಟು ಭಾರ ಬರುತ್ತದೆ ಎನ್ನುವುದರ ಆಧಾರದ ಮೇಲೆ ಅವುಗಳ ಮೈಲೇಜ್ ಬದಲಾಗುತ್ತೆ. ಸಾಮಾನ್ಯವಾಗಿ 24 ಬೋಗಿ ಹೊಂದಿರೋ ರೈಲು 1 ಕಿಲೋಮೀಟರ್ ಚಲಿಸಲು 6 ಲೀಟರ್ ಡೀಸೆಲನ್ನು ಖರ್ಚು ಮಾಡುತ್ತದೆ. ರೈಲು ಪೂರ್ತಿಯಾಗಿ ತುಂಬಿದರೆ 5-6 ಲೀಟರ್ವರೆಗೆ ಡೀಸೆಲ್ ಖರ್ಚಾಗುತ್ತೆ. ಇನ್ನು ರೈಲು ಖಾಲಿ ಇದ್ದರೆ 3-4 ಲೀಟರ್ನಷ್ಟು ಡೀಸೆಲ್ ವ್ಯಯವಾಗುತ್ತಂತೆ.